ಓಕೆ, ಇವತ್ತು ಊಟಿ ಫಾರಂಲ್ಲಿ ಇದ್ದೀವಿ. ನೋಡ್ಬೋದು ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಬೆಂಕಿ ಇರ್ಬೋದು, ಗಾಳಿ ಇರ್ಬೋದು, ನೀರು ಇರ್ಬೋದು, ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಎಲ್ಲನೂ ಒಂದು ಹಿಂದೂ ಸಂಸ್ಕೃತಿ ದೇವ್ರ ಸಮಾನ ನೋಡ್ತಾರೆ. ನಿಮಗೆ ಪಂಚಭೂತಗಳು ಇವು ತಲೆ ಕೆಟ್ಟರೆ ಒಂದು ಭೂತಗಳು ಆಯ್ತವೆ, ದೇವರಿಗೂ ಸಮಾನ ಅಂತ ಹೇಳ್ತಾರೆ. ಆದರೆ ಒಂದು ಕಲ್ಪವೃಕ್ಷ, ಕಲ್ಪವೃಕ್ಷದಲ್ಲಿ ಒಂದು ವರ್ಜಿನ್ ಕೊಕೊನಟ್ ಆಯ್ತು ತೆಗಿತಾರೆ ಒಂದು ಬೆಂಕಿಯಿಂದ. ನೋಡ್ಬೋದು ಯಾವ ಥರ ಫಸ್ಟ್ ಒಂದು ಬೆಂಕಿಯಿಂದ ಸ್ಟಾರ್ಟ್ ಮಾಡೋಣ, ಒಳಗಡೆ ಯಾವ ಥರ ಮಾಡ್ತಾರೆ ಅದೆಲ್ಲ ನೋಡೋದು. ಓಲ್ಡು ಮೇಡಮ್ ಹೇಳ್ತಾರೆ ಅದಂಗೆ ಒಂದು ತಿರ್ಗಾ ಕಲ್ಲಲ್ಲಿ ಹೆಂಗೆ ಹಿಂದಿನ ಕಾಲದಲ್ಲಿ ಒಂದು ಕಲ್ಲಲ್ಲಿ ಒಂದು ಖಾರ ಕಲ್ತಿರ್ತಾರೆ, ಇವಾಗ ಗ್ರೈಂಡರು ಮಿಕ್ಸಿ ಒಂಥರ ಅಪ್ಗ್ರೇಡ್ ಆಗಿರ್ತದೆ. ಇದು ಯಾವ ಮೆಥಡಲ್ಲಿ ಮಾಡಿದ್ದಾರೆ, ಯಾವ ಥರ ಬೆಂಕಿ ಹಾಕಬೇಕು ಕೇಳೋಣ. ಮೇಡಮ್ ನಮಸ್ತೆ. ಯಾಕೆಂದರೆ ಒಂದು ಎಜುಕೇಷನ್ ಆಗಬೇಕಾಗುತ್ತೆ ಯಾವುದೇ ಒಂದು ಪ್ರಾಪರಲ್ಲಿ. ನಾನು ನೀವು ಹೇಳ್ತಾ ಇದ್ರೆ ಒಂದು ಸ್ಲೋ ಇದ್ದಿರಬೇಕು ಅಂತ, ಅದು ಎಷ್ಟು ಉದ್ದ ಹೋಗುತ್ತೆ ನೋಡೋಣ, ಮುಂಚೆ ಮಾತಾಡೋಣ. ಇದು ಯಾವ ಥರ ಮೆಥಡ್, ಇದಕ್ಕೆ ಯಾವ ಥರ ಎಷ್ಟು ಬೆಂಕಿ ಬೇಕು ಟೆಂಪ್ರೇಚರ್ ಆ ಥರ? ಇದು ಒಂದು 40 ಡಿಗ್ರಿ ಇದ್ದರೆ ಸಾಕು ಟೆಂಪ್ರೇಚರು. ಈ ಕಡೆಯಿಂದ ಉರಿ ಹಾಕ್ತೀವಿ, ಒಲೆ ಬಂದು ಡೈರೆಕ್ಟ್ ಇಲ್ಲ, ಇಲ್ಲಿ ಏನು ಕಾಣ್ತಾ ಇದೆ ಇಟ್ಕೆಗಳು ಕಾಣ್ತಾ ಇದೆಯಲ್ಲ, ಈ ಒಳ ಈಗ ನಾವು ಇಲ್ಲಿ ನೋಡೋದು ಡಯ ಏನು ಕಾಣುತ್ತೆ ಅಂದರೆ 1.5 ರಿಂದ 2 ಅಡಿ ಕಾಣುತ್ತೆ. ಬಟ್ ಒಲೆ ಥಿಕ್ನೆಸ್ ಬಂದು ಒಂದು ಅಗಲ ಬಂದು 4 ರಿಂದ 5 ಅಡಿ ಇದೆ ಒಳಗಡೆ. ಇಲ್ಲಿ ಇಟ್ಕೆಲಿ ಪ್ಯಾಕ್ ಮಾಡಿದ್ದೀವಿ, ಯಾಕೆಂದರೆ ಅದು ಹೀಟು ಆಚೆ ಹೋಗಬಾರ್ದು ಅಂತ. ಏನು ಇಟ್ಕೆ ಕಾಣ್ತಾ ಇದೆ, ಇದ್ರ ಹಿಂದ್ಗಡೆ ಶೀಟ್ ಇದೆ, ಆ ಶೀಟ್ ಇದೆ, ಮತ್ತೆ ಇಟ್ಕೆ ಇದೆ, ಮತ್ತೆ ಮೇಲೇನು ಅಷ್ಟೇನೆ ಡೈರೆಕ್ಟ್. ಈಗ ಅಲ್ಲಿ ಒಳಗಡೆ ಮಣ್ಣು ಕಾಣ್ತಾ ಇದೆ ನೋಡಿ, ಕಬ್ಬನ ಕಾಣ್ತಾ ಇದೆ, ಮಣ್ಣು ಕಾಣ್ತಾ ಇದೆ, ಆ ಕಬ್ಬನದ ಮೇಲೆ ಮತ್ತೆ ಮಣ್ಣಿದೆ, ಅದ್ರ ಮೇಲೆ ಇಟ್ಕೆ ಇದೆ, ಅದ್ರ ಮೇಲೆ ಮರಳಿದೆ, ಅದ್ರ ಮೇಲೆ ಸ್ಟೀಲ್ ಶೀಟ್. ಇದು ಯಾವ ಥರ ಅಂದರೆ ಒಂದು ಓವನ್ ಥರ ಕ್ರಿಯೇಟ್ ಆಗಿರೋದು. ಓವನ್ ಅಂತಂದರೆ ಡೈರೆಕ್ಟಾಗಿ ಸ್ಟೀಲ್ ಪಾತ್ರೆನೇ ಇಟ್ಬಿಟ್ಟು ಕಾಯಿ ಹಾಕ್ಬಿಟ್ರೆ ಸಿದ್ಬಿಡುತ್ತೆ. ಸಿಂಪಲ್ ಮಿಷಿನ್ ತಂದು ಬಾಂಡ್ಲಿ ತರ ನಮ್ಮ ಕಡೆ ಎಲ್ಲರ ನೋಡಿದವರೆಲ್ಲ ಅನ್ಕೊಳ್ತಾ ಇರೋದೇ ಅದೇ ಥರ. ಆದರೆ ಆ ಥರ ಅಲ್ಲ, ಇದು ಮೇಜರು ಏನು ಕಾಸ್ಟೇ ಇಲ್ಲ ಇದಕ್ಕೆ ಅಂತ. ಮೇಜರ್ ಒಲೆನೇನೆ. ಒಲೆ ಅಂದರೆ ಈಗ ಇದು 12 ರಿಂದ 15 ಅಡಿ ಉದ್ದ ಇದೆ, ಉದ್ದ ಅದನ್ನ ಅಷ್ಟು ಉದ್ದನೂ ಬೆಂಕಿ ಹೋಗ್ಬೇಕು. ಬೆಂಕಿ ಹೋಗ್ಬೇಕು ಅಂದರೆ ನಾವು ಚಿಕ್ಕ ಚಿಕ್ಕ ಮೊದಲು ಹಿಂದ್ಗಡೆಗೆ ಹಾಕೋಬೇಕು, ಮತ್ತೆ ಆಮೇಲೆ ಈ ಕಡೆ ಬರಬೇಕು. ಒಂದ್ಸರಿ ಉರಿ ಹಾಕಿದ್ರೆ ಒಂದು 2-3 ಬ್ಯಾಚ್ ತೆಗಿಯೋಷ್ಟು. ಆಮೇಲೆ ತುಂಬ ದಗದಗ ಅಂತ ಉರಿಬಾರ್ದು, ಇದು ಸ್ಲೋ ಫ್ಲೇಮ್ ಇರಬೇಕು, ಫೈಯರ್ ಆಗಬಾರ್ದು. ಫೈಯರ್ ಆಗಬಾರ್ದು, ಸಣ್ಣಗೆ ಉರಿತಾ ಇರಬೇಕು. ಒಂದೇ ಸಮ ಹೀಟ್ ಸ್ಪ್ರೆಡ್ ಆದಮೇಲೆ ಒಂದು ಬೆಳಗ್ಗೆ ಒಂದು 2 ಅವರ್ಸ್ ಈ ಥರ ಉರಿದ ಮೇಲೆ ಆಮೇಲೆ ಹೀಟ್ ಇರುತ್ತೆ. ಯಾಕೆಂದರೆ ಕಬ್ಬನ ಕಾದಿರುತ್ತೆ, ಮಣ್ಣು ಕಾದಿರುತ್ತೆ, ಇಟ್ಟಿಗೆ ಕಾದಿರುತ್ತೆ, ಮೊರಳು ಕಾದಿರುತ್ತೆ, ಅಷ್ಟರದ್ದು ಈಟ್ ನಿಧಾನಕ್ಕೆ. ಇದು 12 ಅಂದ್ರೆ 15 ಅಡಿ. ಇದನ್ನು ಸೇರಿಸಿದ್ರೆ ಒಲೆ ಗೂಡೆಲ್ಲ ಸೇರಿದ್ರೆ 15 ಅಡಿ ಉದ್ದ ಹೊಗೆ ಹೋಗೋದು. ಕಾಯಿ ಹಾಕೋದು ಮೇಲೆ ಒಂದು ಹೈಟ್ ಬೇಡ, ಉದ್ದ ಉದ್ದ ಅಷ್ಟುದಕ್ಕೂ ಹಾಕಲ್ತಾರೆ. 2.5 ಅಡಿ ಇದೆ, ಹೈಟು 3 ಅಡಿ ಇದೆ, 3 ಅಡಿ ಹಿಂಗೆ 2.5 ಹಿಂಗೆ 3 ಅಡಿ ಹೈಟ್ ಇದೆ. ಮೇಲ್ಗಡೆ ಇದು ಫುಡ್ ಗ್ರೇಡ್ ಸ್ಟೀಲ್ ಬರುತ್ತಲ್ಲ, ಫುಡ್ ಗ್ರೇಡ್ ಸ್ಟೀಲ್. ಅದ್ರ ಕೆಳಗಡೆ ನೋಡಿ ಕಾಣುತ್ತೆ ಮಣ್ಣು ಇದೆ, ಕಬ್ಬನ ಇದೆ, ಕಬ್ಬನ ಅದ್ರ ಮೇಲೆ ಹೆಂಗೆ ಇದಾಗ್ತಿವಲ್ಲ ಮನೇಲಿ ಮೋಲ್ಡಿಂಗ್ ಹಾಕಿ ಆರ್ ಸಿ ಸಿ ಹಾಕುವಾಗೆಲ್ಲ ಮಾಡ್ತೀವಲ್ಲ ಅದೇ ತರ. ಫಸ್ಟ್ ಕಬ್ಬನ ಮೇಲ್ಗಡೆ 4 ಪ್ರಾಡಕ್ಟ್ ಸಪೋರ್ಟಿಗೆ ಕಬ್ಬನ ಹಾಕಿದೀವಿ, ಫುಡ್ ಗ್ರೇಡ್ ಸ್ಟೀಲ್ ಅದ್ರ ಮೇಲೆ ಹಾಕಿದ್ರೆ ಅದ್ರ ಮೇಲೆ ಇಟ್ಟಿಗೆ ಮೇಲೆ ನಿಂತಿರೋದು. ಇಟ್ಟಿಗೆ ಇಟ್ಟಿಗೆ ಆದ್ಮೇಲೆ ಮತ್ತೆ ಶೀಟ್ ಇದೆ ಅಲ್ಲಿ, ಶೀಟ್ ಅದರಿಂದ ಹೀಟು ಹೊರಗಡೆ ಬರುತ್ತೆ ಒಳಗೆ, ಆಮೇಲೆ ಅಲ್ಲೆಲ್ಲ ಬ್ರೇಕ್ ಆಗುತ್ತೆ. ಅದಕ್ಕೆ ಮರಳು ಮತ್ತೆ ಇಟ್ಟಿಗೆ, ಇಟ್ಟಿಗೆ ಎಲ್ಲ ಬ್ರೇಕ್ ಆಗುತ್ತೆ ಅಂತೇಳಿ ಅಲ್ಲಿ ಶೀಟ್ ಅಂದರೆ ಈ ಇದರಲ್ಲೆಲ್ಲ ಓವನ್ಗಳಲ್ಲೆಲ್ಲ ಹಾಕ್ತಾರಲ್ಲ ಹೀಟ್ ಪ್ರೂಫ್, ಅದು ಅಲ್ಲಿಂದ ಆಚೆಗೆ ಹಿಟ್ಟನ್ನ ಬಿಡಲ್ಲ, ಏನಿದ್ರು ಒಳಗಡೆಗೆ ಬಿಡುತ್ತೆ. ಹಂಗಾಗಿ ಈ ಕಡೆಗೆ ಒಲೆಗೆ ಹೋಗುತ್ತೆ, ಈ ಕಡೆಗೆ ಬರುತ್ತೆ, ಇಲ್ಲ ಅಂದ್ರೆ ಗೋಡೆ ಎಲ್ಲ ಹೀಟ್ ಆಗ್ಬಿಡುತ್ತೆ ಆ ಕಡೆ, ಅದೆಲ್ಲ ಬ್ರೇಕ್ ಬರುತ್ತೆ. ಹಂಗಾಗಿ ಶೀಟ್ ಹಾಕೊಂಡಿದ್ದೀನಿ, 2 ಸೈಡು ಶೀಟ್ ಇದೆ. ಓಕೆ, ನಿಮಗೆ ಒಂದು ಒರ್ಜಿನ್ ಕೊಕೊನಟ್ ಆಯಿಲ್ ಮಾಡೋದನ್ನ ಒಂದು ಪ್ರಾಪರ್ ನಾಲೆಜ್ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಒಂದು ದೊಡ್ಡ ಬಾಣಲಿ ಇಟ್ಕೊಬಿಟ್ಟು ಅದು ಕಾಯಿ ತೊಡ್ಬಿಟ್ಟು ಹಿಂದಿದ್ರೆ ಅದರಲ್ಲೂ ಆಯಿಲ್ ಬರುತ್ತೆ. ಆದರೆ ಪ್ರಾಪರ್ ಒರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ಬೇಕಾದ್ರೆ ಓವನ್ ಥರ ಹಿಂದಿನ ಕಾಲದಲ್ಲೆಲ್ಲ ಅರಳು ಉರಿತಾ ಇದ್ರು, ಮರಳಿಗೆ ಭತ್ತ ಹಾಕ್ಬಿಟ್ಟು ಅರಳು ಉರಿತಾರೆ. ಆ ಥರ ನಿಮಗೆ ಪ್ಯೂರ್ ಒರ್ಜಿನ್ ಕೊಕೊನಟ್ ಆಯಿಲ್ ಬೇಕು ಅಂದರೆ ಈ ಥರ ಒಂದು ಮೆಥಡಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ 4-5 ಥರ ಈಗ ಹೆಂಗೆ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಒಂದು ಇದ್ಲು ಹಾಕ್ತಾರೆ, ಮರಳು ಹಾಕ್ತಾರೆ, ಜಲ್ಲಿಕಲ್ಲು ಹಾಕ್ತಾರೆ, ಮತ್ತೆ ಒಂದು ಕಬ್ಬನದ ಹಾಕ್ತಾರೆ, ಆಮೇಲೆ ಒಂದು ಬಲೆ ಹಾಕ್ತಾರೆ. ಆ ಥರ ಒಂದು ಪ್ರಾಪರ್ ಮೆಥಡಲ್ಲಿ ಇಷ್ಟೇ ಹೀಟ್ ಹೋಗಬೇಕು ಟೆಂಪ್ರೇಚರ್, ಒಂದು ಒಲೆ ಮೆಥಡ್ ಮಾಡಿರೋದು. ಇನ್ನು ಒಳಗಡೆ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬರು ಒಂದು ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ಯಾರಿಗೆ ಒಂದು ಪ್ರಾಪರ್ ಒರ್ಜಿನ್ ಕೊಕೊನಟ್ ಆಯಿಲ್ ಬೇಕು ಅಂದರೆ ಮೇಡಮ್ ಅದರ ಪರ್ಚೇಸ್ ಮಾಡೋದಾದರೆ ಮಿನಿಮಮ್ 15 ಕೆಜಿ ತಗೊಳ್ಳೇಬೇಕು. 15 ಕೆಜಿ ತೊಗೊಂಡ್ರೆ ನೀವು ಇಲ್ಲೇ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಬೇಕಾದ್ರೆ ಲಾಸ್ಟಿಗೆ ನೀವು ಬ್ರ್ಯಾಂಡಲ್ಲಿ ಮಾರ್ಕೋಬೋದಾದ್ರೆ ಒಂದು ಪ್ರಾಪರ್ ಒಂದು ನಾಲೆಡ್ಜ್ ಆಗಿ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಮೇಡಮ್. ಅಷ್ಟೇ.